ನೋಡಿ, ಮುಖ್ಯಮಂತ್ರಿ ಆಗಕ್ಕೆ ಹೇಳಿಕೆ ಕೊಡೋಕ್ಕೆ ಯಾರು ಬೇಕಾದರೂ ಆಗ್ಲಿಕ್ಕೆ ಅವಕಾಶ ಈ ರಾಜ್ಯದಲ್ಲಿ ದೇಶದಲ್ಲಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವು ಎಮ್ ಎಲ್ ಎಗಳಿದ್ದೀವಿ ರೀ, ನಾವು 136 ಜನ ಎಮ್ ಎಲ್ ಎಗಳಿದ್ದೀವಿ, ನಾವು ಮಾತಾಡೋದು ಕೈ ಎತ್ತಬೇಕಲ್ಲ. 136 ಜನ ಎಮ್ ಎಲ್ ಎ ನಾವು ಕೈ ಎತ್ತಿದಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಕೇಂದ್ರದ ನಾಯಕರು ನಮ್ಮ ಕೈ ಎತ್ತಾಗ ಮಾತ್ರ ಅವ್ರು ಮುಖ್ಯಮಂತ್ರಿ ಆಗಕ್ಕೆ ಸಾಯುತ್ತೆ. ಸುಮ್ಮನೆ ಅವ್ರ ಪಾಪ ಹೇಳಿಕೆ ಕೊಡೋದು ನಾವು ಬೇಡ ಅನ್ನಕ್ಕಲ್ಲ, ಆಸೆ ಇದ್ದವರೆಲ್ಲ ಹೇಳಿಕೆ ಕೊಡಲಿ, ನಾನು ಯಾವುದು ಬೇಡ ಅನ್ನೋದಲ್ಲ. ಅದರಿಂದ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಇದೆ, ಅದು ನಾನು ಬೇಡ ಅನ್ನೋದಲ್ಲ. ಆದರೆ ಮುಖ್ಯಮಂತ್ರಿ ಮಾಡೋರು ಯಾರು? ನಾವಲ್ಲಂದ್ರೆ ನಮ್ಮನ್ನು ಕೇಳಬೇಕಲ್ಲ. ನಾವು 136 ಜನರ ವಯಸ್ಸಂದರೆ ಅವರು ಮುಖ್ಯಮಂತ್ರಿ ಆಗೋದೀಗ ಅಲ್ವಾ? ಕೇಂದ್ರ ನಾಯಕರು ಎಸ್ ಅನ್ನಬೇಕು, ಆವಾಗ ಮುಖ್ಯಮಂತ್ರಿ ಆಗೋದು. ಈಗ ನಾಳೆ ಹೇಳ್ಬೋದು, ಅಥವಾ ನಮ್ಮ ಸಚಿವರು ಮಧು ಬಂಗಾರಪ್ಪನವ್ರು ಹೇಳ್ಬೋದು, ನಾನು ನಾಳೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ಬೋದು. ಹಕ್ಕಿದೆ ಅವರಿಗೆ, ಹೇಳೋಕ್ಕೆ ಏನು ಬೇಡ ಅಂತೀರಾ? ನಾವು ಹೇಳೋಕ್ಕೆ ಬರೋದಲ್ಲ, ಯಾಕಂದರೆ ನಾವು ಎಮ್ ಎಲ್ ಎರ್ ಆಗಿದ್ದೀವಿ, ಮಂತ್ರಿಗಿಂತ್ರಿ ಆಗಿದ್ದರೆ ನಾನು ಹೇಳ್ತಿದ್ದೇನು, ಅದಕ್ಕೆ ಹೇಳಕ್ಕೆ ಬರೋದಲ್ಲ. ಬಟ್ ಆದರೆ ಈ ಥರ ಹೇಳಿಕೆ ಕೊಡೋದು ಬೇಡ ಅಂತ ನನಗೆ ಅನಿಸ್ತದೆ. ನೋಡ್ರಿ, ನಾನು ಹೇಳ್ತಾ ಇದ್ದೀವಿ, ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧರಾಗಿರ್ತಾರೆ, ಅವ್ರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಬದ್ಧರ್ತೀವಿ. ನಾವು ಎಮ್ ಎಲ್ ಎರ್ ಇದ್ದೀವಲ್ಲ, ಸಿದ್ದರಾಮಯ್ಯವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರಾ? ರಾಜೀನಾಮೆ ಏನು ಕೊಟ್ಟಿಲ್ಲ, ಅವ್ರ ಕೇಸ್ ನಡೀತಾ ಇದೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳು ಯಾವುದೂ ಇಲ್ಲ, ನಮ್ಮ ಪಕ್ಷದಲ್ಲಿ ಆ ಥರ ಯಾವುದೂ ಇಲ್ಲ. ಯಾರು ಬೇಕಾದರೂ ಹೇಳಿಕೆ ಕೊಟ್ಕೋಬೇಕು. ಫಸ್ಟ್ ಹೇಳಿಕೆ ಕೊಟ್ಟು ಬಂದಿದ್ದೆ ನಮ್ಮ ಆರ್ ವಿ ಇವರು, ನಮ್ಮ ದೇಶಪಾಂಡೆ ಅವರು. ಆ ನಂತರ ಇಲ್ಲ, ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳಿದರು ಅಲ್ವಾ? ಇದೆಲ್ಲ ಬೇಡ, ಪಕ್ಷದಲ್ಲಿ ಗೊಂದಲ ತರೋದು ಬೇಡ. ಮನೆ ಮುಖ್ಯಮಂತ್ರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಅಂತ ಕೇಸ್ ಏನಿದೆ ಅದು 12ರ ನಂತರ ಗೊತ್ತಾಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ಕೇಂದ್ರ ನಾಯಕರು, ಎಮ್ ಎಲ್ ಎಗಳು ನಾವಿದ್ದೀವಿ ರೀ, ನಮ್ಮನ್ನು ಕೇಳಬೇಕಲ್ಲ. ನಾವು 136 ಜನ ನಾವೇ ಸುಮ್ಮನೆ ಕೂತಿದ್ದೀವ? ನಮ್ಗೆ ಕೇಳ್ದೇ ಆಗ್ಬಿಡ್ತೀರಾ ಅವರು? ಹಾಗೆ ನಮಗೂ ಒಂದು ಹಕ್ಕಿದೆ, ನಾವು ಚಲಾವಣೆ ಮಾಡ್ತೀವಿ. ಹೌದು, ತಪ್ಪಾಗತ್ತೆ ಇದು ಹೇಳಕ್ಕೆ, ಯಾರು ಕೊಡೋದು ಬೇಡ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಅವರೇನು ರಾಜೀನಾಮೆ ಕೊಟ್ಟಿಲ್ಲ, ಅಧಿಕಾರದಲ್ಲಿದ್ದಾರೆ, ಒಳ್ಳೆ ಆಡಳಿತವನ್ನು ಮಾಡಿದ್ದಾರೆ. ಯಾವುದೋ ಒಂದು ಕೇಸ್ ಬಂದಿದೆ, ಅದು ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೆ ನಾವು ಯಾರೂ ಮಾತಾಡೋದು ಬೇಡ, ಅದು ತಪ್ಪು ಅಂತ ನಾನು ಹೇಳ್ತೀನಿ ಈಗ. ಹ್ಞೂ.